ಲೀಡ್ಸ್ ಅಪ್ ಪಬ್ಲಿಕ್ನ ಎಲ್ಲಾ ವೀಕ್ಷಕರಿಗೆ ನಮಸ್ಕಾರ ಸ್ನೇಹಿತರೆ ನೋಡ್ತಾ ಇದ್ರಾ ನಮ್ಮ ಮುಂದೆ ಒಂದಿಷ್ಟು ಬ್ಲೂಟೂತ್ ಸ್ಪೀಕರ್ಸ್ ಗಳು ಇರುವಂತದ್ದು ಕೇವಲ 500 ರೂಪಾಯಿ ಬಜೆಟ್ ನಲ್ಲಿ ಸಿಗತಕ್ಕಂತ ಒಂದು ಚೀಪ್ ಅಂಡ್ ಬೆಸ್ಟ್ ಕ್ವಾಲಿಟಿ ಒಂದು ಬ್ಲೂಟೂತ್ ಸ್ಪೀಕರ್ಸ್ ಗಳು ಇದಾಗಿರುವಂತದ್ದು ಹೌದು ಇವತ್ತಿನ ಎಪಿಸೋಡ್ ನಲ್ಲಿ ಒಂದು ಬ್ಲೂಟೂತ್ ಸ್ಪೀಕರ್ಸ್ ಗಳನ್ನ ಅನ್ಬಾಕ್ಸಿಂಗ್ ಮಾಡಿ ನಾನು ನಿಮಗೆ ಪರಿಚಯ ಮಾಡ್ಕೊಡ್ತಾ ಇದೀನಿ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಆಮೇಲೆ ಈ ಒಂದು ವಿಡಿಯೋನ ನೀವು ಲೈಕ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡಬಹುದು ಓಕೆ ಎಲ್ಲಾ ಒಂದು ಬ್ಲೂಟೂತ್ ಸ್ಪೀಕರ್ಸ್ ಗಳನ್ನ ಒಂದೊಂದಾಗಿ ನೋಡ್ತಾ ಬರೋಣ ಸೋ ಮೊದಲನೇದಾಗಿ ಟಚ್ ಲ್ಯಾಂಪ್ ಪೋರ್ಟಬಲ್ ಸ್ಪೀಕರ್ಸ್ ಬಗ್ಗೆ ನೋಡೋಣ ನೋಡ್ತಾ ಇದ್ರಾ ಬಾಕ್ಸ್ ನ ಮೇಲ್ಗಡೆ ಭಾಗದಲ್ಲಿ ಇದರ ಒಂದು ಸ್ಪೆಸಿಫಿಕೇಶನ್ ಇಲ್ಲಿ ಮೆನ್ಷನ್ ಮಾಡಿರುವಂತದ್ದು ಹೌದು ಈ ಒಂದು ಬ್ಲೂಟೂತ್ ಸ್ಪೀಕರ್ ನಲ್ಲಿ ನಾವು ನಮ್ಮ ಮೆಮರಿ ಕಾರ್ಡ್ ಅನ್ನು ಹಾಕಿಬಿಟ್ಟು ನಾವು ಸಾಂಗ್ಸ್ ಗಳನ್ನು ಕೇಳಬಹುದು ಇದನ್ನ ನಾವು ಲ್ಯಾಂಪ್ ಆಗಿ ಸಹಿತ ಯೂಸ್ ಮಾಡಬಹುದು ಆಮೇಲೆ ಇಲ್ಲಿ ನೋಡ್ತಾ ಇದ್ರಾ ಮೇಲ್ಗಡೆ ಭಾಗದಲ್ಲಿ MP3 ಅಂತ ಕೂಡ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಆಮೇಲೆ ಇದನ್ನ ಡೆಕೋರೇಟಿವ್ ಪರ್ಪಸ್ ಆಗಿ ತುಂಬಾ ಜನ ಯೂಸ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳಬಹುದು ಓಕೆ ಒಂದು ಬಾಕ್ಸ್ ಅನ್ನು ನಾವು ಓಪನ್ ಮಾಡೋಣ ನೋಡ್ತಾ ಇದ್ರಾ ಒಂದು ಬಾಕ್ಸ್ ಅನ್ನು ಓಪನ್ ಮಾಡಿದ ನಂತರ ನಮಗೆ ಒಂದು ವೈಟ್ ಕಲರ್ ನಲ್ಲಿ ಒಂದು ಲ್ಯಾಂಪ್ ನಮಗೆ ಸಿಗ್ತಾ ಇದೆ ಲ್ಯಾಂಪ್ ವಿತ್ ಪೋರ್ಟಬಲ್ ಬ್ಲೂಟೂತ್ ಸ್ಪೀಕರ್ ಅಂತ ಹೇಳಬಹುದು ಇದರ ಜೊತೆಗೆ ಒಂದು ಯೂಸರ್ ಮ್ಯಾನುವಲ್ ಕೊಟ್ಟಿದ್ದಾರೆ ಇದಾದ ನಂತರ ಒಂದು ಇದನ್ನ ಚಾರ್ಜ್ ಮಾಡಕ್ಕೆ ಒಂದು ಮೈಕ್ರೋ ಎಸ್ಪಿ ಚಾರ್ಜಿಂಗ್ ಕೇಬಲ್ ನ ಇದರ ಜೊತೆ ಕೊಟ್ಟಿರುವಂತದ್ದು ಓಕೆ ಇವೆಲ್ಲವನ್ನ ಪಕ್ಕಕ್ಕಿಟ್ಟು ಈ ಒಂದು ಬ್ಲೂಟೂತ್ ಸ್ಪೀಕರ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ನೋಡ್ತಾ ಇದ್ರೆ ನಮಗೆ ನೋಡಕ್ಕೆ ಈ ರೀತಿಯಾಗಿ ನಮಗೆ ಇದು ಸಿಗ್ತಾ ಇರುವಂತದ್ದು ಓಕೆ ಮೊದಲನೇದಾಗಿ ಈ ಒಂದು ಬ್ಲೂಟೂತ್ ಸ್ಪೀಕರ್ ನ ಒಂದು ಬಿಲ್ಡ್ ಕ್ವಾಲಿಟಿ ಡಿಸೈನ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ತುಂಬಾ ಉತ್ತಮವಾಗಿದೆ ಅಂತ ಹೇಳಬಹುದು 399 ರೂಪೀಸ್ ಗೆ ಇದು ವರ್ತ್ ಅಂತ ನನಗೆ ಅನ್ಸುತ್ತೆ ಸೋ ನೋಡ್ತಾ ಇದ್ರಾ ಇದರ ಒಂದು ಬ್ಲೂಟೂತ್ ಸ್ಪೀಕರ್ ನ ಕೆಳಗಡೆ ಭಾಗದಲ್ಲಿ ಒಂದಿಷ್ಟು ಬಟನ್ಸ್ ಅನ್ನು ಕೊಟ್ಟಿದ್ದಾರೆ ಮೆಮರಿ ಕಾರ್ಡ್ ಅನ್ನು ಹಾಕಬಹುದು ಆಕ್ಸ್ ಕೇಬಲ್ ನ ಕನೆಕ್ಟ್ ಮಾಡಬಹುದು ಆಮೇಲೆ ಇದನ್ನ ಚಾರ್ಜ್ ಮಾಡಿ ಸಹಿತ ಯೂಸ್ ಮಾಡಬಹುದು USB ಪೋರ್ಟ್ ಅನ್ನು ಸಹಿತ ಇಲ್ಲಿ ಕೊಟ್ಟಿರುವಂತದ್ದು ಒಂದಿಷ್ಟು ಬಟನ್ಸ್ ಅನ್ನು ಸಹಿತ ಇಲ್ಲಿ ಕೊಟ್ಟಿದ್ದಾರೆ ಇದಾದ ನಂತರ ಇದನ್ನ ನಾವು ಲ್ಯಾಂಪ್ ಆಗಿ ಸಹಿತ ಯೂಸ್ ಮಾಡಬಹುದು ಸೋ ಈ ರೀತಿಯಾಗಿ ಲ್ಯಾಂಪ್ ಆಗಿ ಇದನ್ನ ಡೆಕೋರೇಟಿವ್ ಪರ್ಪಸ್ ಯೂಸ್ ಮಾಡಬಹುದು ಸೋ ಇದನ್ನ ಯಾವ ರೀತಿ ಯೂಸ್ ಮಾಡಬಹುದು ಅಂತ ನೋಡೋದಾದ್ರೆ ಇಲ್ಲಿ ಒಂದು ಪವರ್ ಬಟನ್ ಕೊಟ್ಟಿದ್ದಾರೆ ಸೋ ಒಂದು ಪವರ್ ಬಟನ್ ಜಸ್ಟ್ ನಾವು ಆನ್ ಮಾಡಿದ್ರೆ ಸಾಕು ಸೋ ಈ ರೀತಿಯಾಗಿ ಇದು ಓಕೆ ನೋಡಿ ಬ್ಲೂಟೂತ್ ಆನ್ ಆಯ್ತು ಈಗ ಇದು ಲೈಟಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು 3 ಟೈಮ್ಸ್ ನಾವು ಟಚ್ ಮಾಡಿದ್ವಿ ಅಂತಂದ್ರೆ ಲೈಟ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಸೊ ನೋಡ್ತಾ ಇದ್ರ 2 ಟೈಮ್ಸ್ 1 ಟೈಮ್ ಆಯ್ತು 2 ಟೈಮ್ ಥರ್ಡ್ ಟೈಮ್ ಇದನ್ನ ನಾವು ಟಚ್ ಮಾಡಿದ್ವಿ ಅಂತಂದ್ರೆ ಇದು ಆಫ್ ಆಗುತ್ತೆ ಸೊ ಈ ರೀತಿಯಾಗಿ ಇದು ವರ್ಕ್ ಆಗುತ್ತೆ ಅಂತ ಹೇಳ್ಬೋದು ಸೊ ಲೈಟಿಂಗ್ ಸುತ್ತಲೂ ಜಾಸ್ತಿ ಇರೋದ್ರಿಂದ ಇದು ನಮ್ಗೆ ಅಷ್ಟು ಫೋಕಸ್ ಆಗಿ ನಿಮಗೆ ಇಲ್ಲಿ ಕಾಣ್ತಾ ಇಲ್ಲ ಸೊ ಇದಾದ ನಂತರ ಇದನ್ನ ನಮ್ಮ ಮೊಬೈಲ್ ಫೋನ್ಗೆ ಕನೆಕ್ಟ್ ಮಾಡಿಕೊಂಡು ಬ್ಲೂಟೂತ್ ಆಗಿ ನಾವು ಇದನ್ನ ಒಂದು ಬ್ಲೂಟೂತ್ ಸ್ಪೀಕರ್ ಆಗಿ ನಾವು ಇದನ್ನ ಯೂಸ್ ಮಾಡಬಹುದು ಓಕೆ ಇನ್ನ ಸೌಂಡ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಒಂದು ಉತ್ತಮವಾದ ಒಂದು ಸೌಂಡ್ ಕ್ವಾಲಿಟಿನ ಇದರಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಬಟ್ ಬ್ಯಾಸ್ ಎಫೆಕ್ಟ್ ಅಂತ ಏನು ಹೇಳ್ಕೊಳ್ಳೋಷ್ಟು ಏನು ಚೆನ್ನಾಗಿ ಬರಲ್ಲ ಒಂದು ಮೀಡಿಯಂ ಬ್ಯಾಸ್ ಎಫೆಕ್ಟ್ ಇದರಲ್ಲಿ ಬರುತ್ತೆ ಬಟ್ ಇಟ್ಸ್ ಓಕೆ ಅಂತ ಹೇಳ್ಬೋದು 399 ರೂಪೀಸ್ಗೆ ಸೊ ನಿಮಗೇನಾದರೂ ಈ ಒಂದು ಪ್ರಾಡಕ್ಟ್ ಬಗ್ಗೆ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಪರ್ಚೇಸ್ ಮಾಡಬೇಕಾಗಿತ್ತು ಅಂತಂದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ನೇರವಾದ ಲಿಂಕ್ ಕೊಟ್ಟಿದ್ದೀನಿ ಅದರ ಮೂಲಕ ನೀವು ಪರ್ಚೇಸ್ ಮಾಡಬಹುದು ಓಕೆನಾ ನೆಕ್ಸ್ಟ್ ಸ್ಪೀಕರ್ ನೋಡೋಣ ಸೊ ಒಂದು ಟೆರಾಬೈಟ್ನ ಒಂದು ಸ್ಮಾಲ್ ಬ್ಲೂಟೂತ್ ಸ್ಪೀಕರ್ ಇದಾಗಿರುವಂಥದ್ದು ಒಂದು 349 ರುಪೀಸ್ ಒಂದು ಬಜೆಟ್ನಲ್ಲಿ ನಿಮಗೆ ಸಿಗ್ತಾ ಇದೆ 350 ರೂಪಾಯಿ ಬಜೆಟ್ನಲ್ಲಿ ಇದು ನಿಮಗೆ ಸಿಗ್ತಾ ಇರುವಂಥದ್ದು ನೀವೇನಾದರೂ ಔಟಿಂಗ್ ಹೋಗ್ತೀರಾ ಅಂತಂದರೆ ಟ್ರಿಪ್ ಹೋಗ್ತೀರಾ ಅಂತಂದರೆ ಈ ಬ್ಲೂಟೂತ್ ಸ್ಪೀಕರ್ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಇದು ಬೇರೆ ಬೇರೆ ಕಲರ್ಸ್ನಲ್ಲಿ ನಿಮಗೆ ಅವೈಲೇಬಲ್ ಇರುವಂಥದ್ದು ಗ್ರೀನ್ ವೈಟ್ ಬ್ಲೂ ಮತ್ತು ರೆಡ್ ಕಲರ್ನಲ್ಲಿ ಇದು ಅವೈಲೇಬಲ್ ಇರುವಂಥದ್ದು ಸೊ ನೋಡ್ತಾ ಇದ್ರೆ ಬಾಕ್ಸ್ನ ಮೇಲ್ಗಡೆ ಭಾಗದಲ್ಲಿ ಒಂದು ಬ್ರ್ಯಾಂಡಿಂಗನ್ನು ಮೆನ್ಷನ್ ಮಾಡಿರುವಂಥದ್ದು ಅದರ ಪಕ್ಕದಲ್ಲಿ ಇದರ ಒಂದು ಮಾಡೆಲ್ ನೇಮ್ ಇದೆ ಇದಾದ ನಂತರ ಒಂದು ವೈಟ್ ಕಲರ್ನ ಒಂದು ಬ್ಲೂಟೂತ್ ಸ್ಪೀಕರ್ನ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಓಕೆ ಬಾಕ್ಸನ್ನು ಓಪನ್ ಮಾಡ್ತೀನಿ ನೋಡ್ತಾ ಇದ್ದೀರಾ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ನಮಗೆ ಒಂದು ಬ್ಲೂಟೂತ್ ಸ್ಪೀಕರ್ ಇದರಲ್ಲಿ ನಮಗೆ ಕೊಟ್ಟಿರುವಂಥದ್ದು ಇದರ ಜೊತೆಗೆ ಇದನ್ನ ಚಾರ್ಜ್ ಮಾಡೋಕ್ಕೆ ಒಂದು ಸ್ಮಾಲ್ ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ ಒಂದು ಮೈಕ್ರೋ USB ಚಾರ್ಜಿಂಗ್ ಕೇಬಲ್ನ ಇದ್ರ ಜೊತೆ ಕೊಟ್ಟಿರುವಂಥದ್ದು ಸೊ ನೋಡ್ತಾ ಇದ್ರೆ ತುಂಬ ಚಿಕ್ಕದಾದ ಒಂದು ಬ್ಲೂಟೂತ್ ಸ್ಪೀಕರ್ ಇದಾಗಿರುವಂಥದ್ದು ಸೊ ಮೊದಲನೇದಾಗಿ ಇದರ ಒಂದು ಲುಕ್ ಬಿಲ್ಡ್ ಕ್ವಾಲಿಟಿ ಮತ್ತು ಡಿಸೈನ್ ಬಗ್ಗೆ ಮಾತಾಡಬೇಕು ಅಂತಂದರೆ ಇದು ಸಹಿತ ಒಂದು ಯುನಿಕ್ ಆದ ಒಂದು ಡಿಸೈನ್ ಇರತಕ್ಕಂಥ ಒಂದು ಬ್ಲೂಟೂತ್ ಸ್ಪೀಕರ್ ಅಂತ ಹೇಳ್ಬೋದು ಒಂದು ವೈಟ್ ಕಲರ್ನ ಒಂದು ಕಾಂಬಿನೇಷನ್ ಇರತಕ್ಕಂಥ ಸ್ಪೀಕರ್ ಇದಾಗಿದೆ ಸೊ ನೋಡ್ತಾ ಇದ್ರ ಒಂದು ಬೇಸ್ ಸಹಿತ ತುಂಬ ಚೆನ್ನಾಗಿ ಇದನ್ನ ಡಿಸೈನ್ ಮಾಡಿದ್ದಾರೆ ಕೆಳಗಡೆ ಭಾಗದಲ್ಲಿ ಒಂದಿಷ್ಟು ಬಟನ್ಸ್ ಕೊಟ್ಟಿದ್ದಾರೆ ಇದನ್ನ ಚಾರ್ಜ್ ಮಾಡೋಕ್ಕೆ ಮೆಮರಿ ಕಾರ್ಡ್ ಆಗೋಕ್ಕೆ ಆಮೇಲೆ USB ಕನೆಕ್ಷನ್ಗೆ ಅಂತ ಒಂದಿಷ್ಟು ಪೋರ್ಟನ್ನು ಕೊಟ್ಟಿದ್ದಾರೆ ಆಮೇಲೆ ವ್ಯಾಲ್ಯೂಮ್ ಕಂಟ್ರೋಲ್ಗೆ ಒಂದು ಆಪ್ಷನ್ ಸಹಿತ ಇಲ್ಲಿ ಕೊಟ್ಟಿರುವಂಥದ್ದು ಸೊ ಇದನ್ನ ನಾವು ಈ ರೀತಿ ಟೇಬಲ್ ಮೇಲೆ ಇಟ್ಟಾಗ ಒಂದು ಬೆಸ್ಟ್ ಆದ ಒಂದು ಲುಕ್ ನಮಗೆ ಕಾಣಿಸುತ್ತೆ ಅಂತ ಹೇಳ್ಬೋದು ಆಮೇಲೆ ತುಂಬ ಒಂದು ಸ್ಮಾಲ್ ಬ್ಲೂಟೂತ್ ಸ್ಪೀಕರ್ ಇರೋದ್ರಿಂದ ಸೊ ನಾವು ಇದನ್ನ ಆರಾಮಾಗಿ ಕ್ಯಾರಿ ಮಾಡ್ಬೋದು ಟೂರ್ಗೆ ಹೋಗುವಾಗ ಅಥವಾ ಔಟಿಂಗ್ ಹೋಗುವಾಗ ಇದು ನಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಸೊ ಇದನ್ನು ಸಿಂಪಲ್ ಇದು ಯಾವ ರೀತಿ ಯೂಸ್ ಮಾಡೋದು ಅಂತ ನೋಡೋದಾದರೆ ಜಸ್ಟ್ ಇದನ್ನ ಆನ್ ಮಾಡಿಕೊಂಡು ನಮ್ಮ ಮೊಬೈಲ್ ಫೋನ್ಗೆ ಕನೆಕ್ಟ್ ಮಾಡ್ಕೊಂಡ್ವಿ ಅಂತಂದರೆ ಆಟೋಮೆಟಿಕ್ಕಾಗಿ ಇದು ಕನೆಕ್ಟ್ ಆಗುತ್ತೆ ಕನೆಕ್ಟ್ ಆದ ನಂತರ ನಾವು ಇದನ್ನ ಯೂಸ್ ಮಾಡ್ಬೋದು ಸೊ ಇದರ ಒಂದು ಸೌಂಡ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂತಂದರೆ ಸೌಂಡ್ ಕ್ವಾಲಿಟಿ ತುಂಬ ಜಾತ್ರೆ ಸೌಂಡ್ ಬರುತ್ತೆ ಬಟ್ ಅಂತ ಏನು ನನಗೆ ಬ್ಯಾಸ್ ಎಫೆಕ್ಟು ಮತ್ತು ಕ್ಲಾರಿಟಿ ಅಂತ ಏನು ಇಷ್ಟ ಆಗಲಿಲ್ಲ ಬಟ್ ಇಟ್ಸ್ ಓಕೆ ಅಂತ ಹೇಳ್ಬೋದು ಈ ಒಂದು ಬಜೆಟ್ ರೇಂಜಲ್ಲಿ ಇನ್ ಕೇಸ್ ನೀವು ಏನಾದರೂ ಕೇವಲ 350 ರೂಪಾಯಿ ಬಜೆಟ್ನಲ್ಲಿ ನೋಡ್ತಾ ಇದ್ದೀರಾ ಅಂತಂದರೆ ಸೊ ಇದೊಂದು ಬೆಸ್ಟ್ ಸ್ಪೀಕರ್ ಅಂತ ಹೇಳ್ಬೋದು ಬಟ್ ನೀವೇನಾದರೂ ಬ್ಯಾಸ್ ಲವರ್ಸ್ ಆಗಿದ್ರಿ ಅಂತಂದರೆ ಈ ಒಂದು ಸ್ಪೀಕರ್ ನಿಮ್ಗೆ ಅಲ್ಲ ಅಂತಲೇ ಹೇಳ್ಬೋದು ಓಕೆ ನಾ ನೆಕ್ಸ್ಟ್ ಸ್ಪೀಕರ್ ಬಗ್ಗೆ ನೋಡೋಣ ಸೊ ಇದು ಕೂಡ ಒಂದು ಟೆರಾಬೈಟ್ನ ಒಂದು ಬ್ಲೂಟೂತ್ ಸ್ಪೀಕರ್ ಇದಾಗಿರುವಂಥದ್ದು
ಸೊ ಈ ಒಂದು ಸ್ಪೀಕರ್ ಸ್ಪೆಷಲಿ ಫಾರ್ ಲ್ಯಾಪ್ಟಾಪ್ ಯೂಸರ್ಸ್ ಅಂತ ಹೇಳ್ಬೋದು. ನೀವೇನಾದರೂ ಲ್ಯಾಪ್ಟಾಪ್ಗೆ ಒಂದು ಬೆಸ್ಟ್ ಆದ ಒಂದು ಸ್ಪೀಕರ್ಸ್ನ ನೋಡ್ತಾ ಇದ್ದೀರಾ ಅಂತಂದರೆ ಇದು ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಈ ಒಂದು ಟೆರಾಬೈಟ್ ಒಂದು ಲ್ಯಾಪ್ಟಾಪ್ ಸ್ಪೀಕರ್ಸ್ನ ನಾನು 2013 ನಾನು ಒಂದು ಸಾರಿ ಪರ್ಚೇಸ್ ಮಾಡಿದ್ದೆ ಇದ್ದ. ಸೊ ಆ ಟೈಮ್ನಲ್ಲಿ ಇದರ ಬೆಲೆ ಒಂದು 600 ರುಪೀಸ್ ಇತ್ತು. ಸೊ ಇವಾಗ 419 ರೂಪಾಯಿ ನಮಗೆ ಇದು ಸಿಗ್ತಾ ಇದೆ. ಇದು ತುಂಬ ಸಿಂಪಲ್, ಇದು ಯೂಸ್ ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ನೋಡ್ತಾ ಇದ್ರೆ ಬಾಕ್ಸ್ನ ಮೇಲ್ಗಡೆ ಭಾಗದಲ್ಲಿ ಟೆರಾಬೈಟ್ ಅಂತ ಒಂದು ಬ್ರ್ಯಾಂಡಿಂಗ್ನ ಮೆನ್ಷನ್ ಮಾಡಿದ್ದಾರೆ. ಕೆಳಗಡೆ ಭಾಗದಲ್ಲಿ ಇದರ ಒಂದು ಸ್ಪೆಸಿಫಿಕೇಶನ್ ಮೆನ್ಷನ್ ಮಾಡಿರುವಂಥದ್ದು, ನಿಮ್ಮ ಒಂದು ಡೆಸ್ಕ್ಟಾಪ್ಗೆ, ಲ್ಯಾಪ್ಟಾಪ್ಗೆ, ಆಮೇಲೆ ಮೊಬೈಲ್ ಫೋನ್ಗೆ, ಆಮೇಲೆ USB ಔಟ್ಪುಟ್ ಆಗಿ ಇದು ಸಹಿತ ಇದನ್ನು ನೀವು ಯೂಸ್ ಮಾಡ್ಬೋದು. ಓಕೆ, ಇದನ್ನ ಈಗ ಓಪನ್ ಮಾಡೋಣ. ನೋಡ್ತಾ ಇದ್ರೆ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ನಮಗೆ ಡ್ಯುಯಲ್ ಸ್ಪೀಕರ್ ನಮಗೆ ಸಿಗುತ್ತೆ, ಎರಡು ಸ್ಪೀಕರ್ ನಮಗೆ ಇಲ್ಲಿ ಸಿಗುತ್ತೆ. ಸೊ ಇದ್ರ ಜೊತೆ ಯಾವುದೇ ಒಂದು ಚಾರ್ಜಿಂಗ್ ಕೇಬಲ್ ಬರಲ್ಲ, ಆಯಿತಾ, ಯಾಕಂದರೆ ಇದನ್ನ ನಾವು ನೇರವಾಗಿ ಲ್ಯಾಪ್ಟಾಪ್ಗೆ ಕನೆಕ್ಟ್ ಮಾಡ್ಕೊಂಡು ಯೂಸ್ ಮಾಡೋದು. ಸೊ ನೋಡ್ತಾ ಇದ್ರೆ ನಮಗೆ ಈ ರೀತಿಯಾಗಿ ನೋಡೋಕ್ಕೆ ಸಿಗ್ತಾ ಇರುವಂಥದ್ದು, ಎರಡು ಸ್ಪೀಕರ್ಸ್ ಇದೆ, ಆಯಿತಾ. ನೋಡ್ತಾ ಇದ್ರೆ ಈ ರೀತಿ ನಮಗೆ ಸಿಗುತ್ತೆ. ಸೊ ಮೊದಲನೇದಾಗಿ ಇದರ ಒಂದು ಬಿಲ್ಡ್ ಕ್ವಾಲಿಟಿ ಮತ್ತು ಡಿಸೈನ್ ಬಗ್ಗೆ ಮಾತಾಡಬೇಕು ಅಂತಂದರೆ, ಡಿಸೈನ್ ತುಂಬ ಚೆನ್ನಾಗಿದೆ, ತುಂಬ ವರ್ಷಗಳಿಂದ ಇದನ್ನ ನಾವು ನೋಡ್ತಾ ಇರೋದು. ಆಮೇಲೆ ಇದರ ಒಂದು ಬಿಲ್ಡ್ ಕ್ವಾಲಿಟಿ ಕೂಡ ಉತ್ತಮವಾಗಿದೆ ಅಂತಲೇ ಹೇಳ್ಬೋದು. ಒಂದು ಬೆಸ್ಟ್ ಪ್ಲಾಸ್ಟಿಕ್ಕಿಂದ ಇದನ್ನ ರೆಡಿ ಮಾಡಿದ್ದಾರೆ. ನೋಡ್ತಾ ಇದ್ರೆ ಕೆಳಗಡೆ ಬೇಸ್ ಸಹಿತ ಒಂದು ಫೈಬರಿಂದ ಮಾಡಿದ್ದಾರೆ ಅಂತ ಹೇಳ್ಬೋದು. ನೀಟಾಗಿ ಟೇಬಲ್ ಮೇಲೆ ಇದು ಈ ರೀತಿ ನಮ್ಗೆ ಕಾಣಿಸುತ್ತೆ. ಇಟ್ಟಾಗ ಲ್ಯಾಪ್ಟಾಪ್ ಜೊತೆ ಇದ್ದಾಗ ಒಂದು ಬೆಸ್ಟ್ ಲುಕ್ ನಮಗೆ ಇದು ಸಿಗುತ್ತೆ ಅಂತ ಹೇಳ್ಬೋದು. ಸೊ ಇನ್ನು ವೈರ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂತಂದರೆ, ವೈರ್ ಕ್ವಾಲಿಟಿ ಸಹಿತ ಉತ್ತಮವಾಗಿದೆ ಅಂತ ಹೇಳ್ಬೋದು. 3.5 mm ಆಡಿಯೋ ಜಾಕ್ ಇದೆ, ಮತ್ತೊಂದು USB ಪೋರ್ಟ್ ಇದೆ. ಸೊ ಲ್ಯಾಪ್ಟಾಪ್ನ ಒಂದು ಎರಡು ಪೋರ್ಟ್ಗೆ ಇದನ್ನ ಕನೆಕ್ಟ್ ಮಾಡಿ ನಾವು ಸಾಂಗ್ಸ್ಗಳನ್ನ ಎಂಜಾಯ್ ಮಾಡ್ಬೋದು. ಓಕೆನಾ, ಈ ಒಂದು ಬ್ಲೂಟೂತ್ ಸ್ಪೀಕರ್ನ ಒಂದು ಕಾಸ್ಟ್ ಬಗ್ಗೆ ಮಾತಾಡಬೇಕು ಅಂತಂದರೆ, 399 ರೂಪಾಯಿಗೆ ಇದು ನಿಮಗೆ ಸಿಗ್ತಾ ಇರುವಂಥದ್ದು. 399 ರೂಪಾಯಿಂದ ಹಿಡಿದು 419 ರೂಪಾಯಿ ಒಂದು ಬಜೆಟ್ನಲ್ಲಿ, ಆಸ್ಪಾಸ್ನಲ್ಲಿ ನಿಮಗೆ ಈ ಒಂದು ಬ್ಲೂಟೂತ್ ಸ್ಪೀಕರ್ ಸಿಗ್ತಾ ಇದೆ. ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಬಿಡದೆ ಡಿಸ್ಕ್ರಿಪ್ಷನಲ್ಲಿ ನೇರವಾದ ಲಿಂಕನ್ನು ನಿಮಗೆ ಕೊಟ್ಟಿರ್ತೀನಿ. ಓಕೆ, ಇವಾಗ ನಾ ಈಗ ಪಕ್ಕಕ್ಕಿಡೋಣ. ನೆಕ್ಸ್ಟ್ ಬ್ಲೂಟೂತ್ ಸ್ಪೀಕರ್ ನೋಡೋಣ. ಈಗ ಮತ್ತೊಂದು ಬ್ಲೂಟೂತ್ ಸ್ಪೀಕರ್, ಟೆರಾಬೈಟ್ನ ಒಂದು ಲ್ಯಾಪ್ಟಾಪ್ಗೆ ಯೂಸ್ ಆಗುವಂಥ ಒಂದು ಬ್ಲೂಟೂತ್ ಸ್ಪೀಕರ್ ಇದು. ಇದರ ಕಾಸ್ಟ್ ಬಂದುಬಿಟ್ಟು 499 ರೂಪಾಯಿ ಅಂತ ಹೇಳ್ಬೋದು. ಇದು ನೋಡೋಕ್ಕೆ ಒಂದು ಬೆಸ್ಟ್ ಆದ ಲುಕ್ನಲ್ಲಿ ನಮಗೆ ಸಿಗ್ತಾ ಇರುವಂಥದ್ದು. ನೋಡ್ತಾ ಇದರ ಒಂದು ಬಾಕ್ಸ್ನ ಮೇಲ್ಗಡೆ ಭಾಗದಲ್ಲಿ ಟೆರಾಬೈಟ್ ಗೋಲ್ಡ್ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಈ ಒಂದು ಬಾಕ್ಸನ್ನು ಓಪನ್ ಮಾಡೋಣ. ಬಾಕ್ಸನ್ನು ಓಪನ್ ಮಾಡಿದ ನಂತರ ನಮಗೆ ಒಂದು ಕೊಡೆ ಥರ ಇದು ನಮಗೆ ನೋಡೋಕ್ಕೆ ಕಾಣಿಸುತ್ತೆ. ಸೇಮ್ ಕೊಡೆ ಥರನೇ ಇದೆ, ಕೊಡೆ ಅಥವಾ ಛತ್ರಿ ಏನಂತೀರ. ಸೊ ಆ ಥರ ನಮಗೆ ನೋಡೋಕ್ಕೆ ಸಿಗ್ತಾ ಇದೆ. ನೋಡ್ತಾ ಇದ್ರ ಓಕೆ, ಮೊದಲನೇದಾಗಿ ಈ ಒಂದು ಬ್ಲೂಟೂತ್ ಸ್ಪೀಕರ್ನ ಒಂದು ಲುಕ್, ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂತಂದರೆ, ಉತ್ತಮವಾಗಿದೆ ಅಂತಲೇ ಹೇಳ್ಬೋದು ಈ ಒಂದು ಬಜೆಟ್ ರೇಂಜ್ನಲ್ಲಿ. ಇನ್ನು ವೈರ್ ಬಗ್ಗೆ ಮಾತಾಡಬೇಕು ಅಂತಂದರೆ, ಇಲ್ಲಿ ಯಾವುದೇ ರೀತಿ ಒಂದು ಚಾರ್ಜಿಂಗ್ ಪೋರ್ಟ್ ಇಲ್ಲ ಇದರಲ್ಲಿ. ಜಸ್ಟ್ ಎರಡು ಕೇಬಲ್ನ ಇದರಲ್ಲಿ ಕೊಟ್ಟಿದ್ದಾರೆ. ಒಂದು 3.5 mm ಆಡಿಯೋ ಜಾಕ್ ಇದೆ, ಮತ್ತೊಂದು USB ಕೇಬಲ್ ಇರುವಂಥದ್ದು. ಈ ಒಂದು ಬ್ಲೂಟೂತ್ ಸ್ಪೀಕರ್ನ ನೀವು ನೇರವಾಗಿ ನಿಮ್ಮ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ಗೆ ಕನೆಕ್ಟ್ ಮಾಡ್ಕೊಂಡು ಯೂಸ್ ಮಾಡಬೇಕಾಗತ್ತೆ. ಇನ್ ಕೇಸ್ ನೀವು ಈ ಒಂದು 3.5 mm ಆಡಿಯೋ ಜಾಕನ್ನು ನಿಮ್ಮ ಮೊಬೈಲ್ ಫೋನ್ಗೆ ಕನೆಕ್ಟ್ ಮಾಡ್ಕೊಂಡು ಯೂಸ್ ಮಾಡ್ತೀರಾ ಅಂತಂದರೆ, ಕಂಪಲ್ಸರಿ ನೀವು ಒಂದು USBನ ನೀವು ನಿಮ್ಮ ಮೊಬೈಲ್ ಫೋನ್ ಚಾರ್ಜಿಂಗ್ ಅಡಾಪ್ಟರ್ಗೆ ಅಥವಾ ಒಂದು ಪವರ್ ಬ್ಯಾಂಕ್ಗೆ ಕನೆಕ್ಟ್ ಮಾಡ್ಕೊಂಡು ಯೂಸ್ ಮಾಡಬೇಕಾಗತ್ತೆ. ಸೊ ಇನ್ನು ಒಂದು ಲೈಟಿಂಗ್ ಬಗ್ಗೆ ಮಾತಾಡಬೇಕು ಅಂತಂದರೆ, ಒಂದು ಲೈಟಿಂಗ್ ಅಂತ ಏನು ಜಾಸ್ತಿ ಫೋಕಸ್ ಏನು ಬರಲ್ಲ, ಒಂದು ಮೀಡಿಯಂ ಲೈಟಿಂಗನ್ನು ನಾವು ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಅಷ್ಟೇ. ಇನ್ನು ಸೌಂಡ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂತಂದರೆ, ಸೌಂಡ್ ಕ್ವಾಲಿಟಿ ಸಹಿತ ಅಂತ ಹೇಳ್ಕೊಳ್ಳೋಷ್ಟು ಜಾಸ್ತಿ ಏನು ಬರಲ್ಲ, ಮೀಡಿಯಂ ಸೌಂಡ್ ಕ್ವಾಲಿಟಿಯೊಂದಿಗೆ ಒಂದು ಮೀಡಿಯಂ ಬ್ಯಾಸ್ ಎಫೆಕ್ಟನ್ನು ನಾವು ಈ ಒಂದು ಸ್ಪೀಕರ್ನಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಹಾಗಾಗಿ 499 ರುಪೀಸ್ ಸ್ವಲ್ಪ ಜಾಸ್ತಿ ಆಯಿತು ಅಂತ ನನಗೆ ಇದರಲ್ಲಿ ಅನಿಸುತ್ತೆ. ಸೊ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂದರೆ ನೀವು ಇದನ್ನು ಪರ್ಚೇಸ್ ಮಾಡ್ಬೋದು. ಓಕೆನಾ, ನೆಕ್ಸ್ಟ್ ಬ್ಲೂಟೂತ್ ಸ್ಪೀಕರ್ ಬಗ್ಗೆ ನೋಡೋಣ. ಒಂದು ಲಾಸ್ಟ್ ಬ್ಲೂಟೂತ್ ಸ್ಪೀಕರ್ ಇದಾಗಿರುವಂಥದ್ದು. ಲಾಸ್ಟ್ ಒಂದು 419 ರೂಪಾಯಿ ಬಜೆಟ್ನಲ್ಲಿ ಸಿಗ್ತಕ್ಕಂಥ ಮತ್ತೊಂದು ಪೋರ್ಟೇಬಲ್ ಬ್ಲೂಟೂತ್ ಸ್ಪೀಕರ್ ಇದಾಗಿರುವಂಥದ್ದು. ನೋಡ್ತಾ ಇದ್ರೆ ಬಾಕ್ಸ್ನ ಮೇಲ್ಗಡೆ ಭಾಗದಲ್ಲಿ ಪೋರ್ಟೇಬಲ್ ವೈರ್ಲೆಸ್ ಸ್ಪೀಕರ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಇದರ ಒಂದು ಕೆಳಗಡೆ ಭಾಗದಲ್ಲಿ ಇದರ ಒಂದು ಎಲ್ಲ ಸ್ಪೆಸಿಫಿಕೇಶನ್ ಸಹಿತ ಇಲ್ಲಿ ಮೆನ್ಷನ್ ಮಾಡಿರುವಂಥದ್ದು. ಓಕೆ, ಒಂದು ಬಾಕ್ಸನ್ನು ಓಪನ್ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ರೆ ನಿಮಗೆ ನೋಡೋಕ್ಕೆ ಈ ರೀತಿಯಾಗಿ ನಿಮಗೆ ಇದು ಸಿಗ್ತಾ ಇರುವಂಥದ್ದು. ಇದರ ಜೊತೆ ಚಾರ್ಜ್ ಮಾಡೋಕ್ಕೆ ಅಂತ ಒಂದು ಚಾರ್ಜಿಂಗ್ ಕೇಬಲ್ನ ಸಹಿತ ಇಲ್ಲಿ ಕೊಟ್ಟಿದ್ದಾರೆ. ಮೈಕ್ರೋ USB ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ. ಸೊ ಇವೆಲ್ಲವನ್ನು ಪಕ್ಕಕ್ಕಿಟ್ಟು ಒಂದು ಬ್ಲೂಟೂತ್ ಸ್ಪೀಕರ್ ಬಗ್ಗೆ ಮಾತಾಡಬೇಕು ಅಂತಂದರೆ, ನೋಡ್ತಾ ಇದ್ರೆ ನಿಮಗೆ ನೋಡೋಕ್ಕೆ ಈ ರೀತಿಯಾಗಿ ನಿಮಗೆ ಸಿಗ್ತಾ ಇರುವಂಥದ್ದು. ಮೊದಲನೇದಾಗಿ ಇದರ ಒಂದು ಡಿಸೈನ್, ಬಿಲ್ಡ್ ಕ್ವಾಲಿಟಿ, ಲುಕ್ ಬಗ್ಗೆ ಮಾತಾಡಬೇಕು ಅಂತಂದರೆ, ಡಿಸೈನ್ ಯುನಿಕ್ ಆಗಿದೆ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಈ ರೀತಿಯಾಗಿ ತುಂಬ ಒಂದು ಬ್ಲೂಟೂತ್ ಸ್ಪೀಕರ್ ನಾನು ನೋಡಿದ್ದೀನಿ. ಸೊ ಇನ್ನು ಬಿಲ್ಡ್ ಕ್ವಾಲಿಟಿ, ಡಿಸೈನ್ ಬಗ್ಗೆ ಮಾತಾಡಬೇಕು ಅಂತಂದರೆ, ಬಿಲ್ಡ್ ಕ್ವಾಲಿಟಿ ಇಟ್ಸ್ ಓಕೆ ಅಂತ ಹೇಳ್ಬೋದು. ಆಮೇಲೆ ಮೇಲ್ಗಡೆ ಭಾಗದಲ್ಲಿ ತುಂಬ ಒಂದು ಬೆಸ್ಟ್ ಆದ ಲುಕ್ಕನ್ನು ಇಲ್ಲಿ ಕೊಟ್ಟಿದ್ದಾರೆ. ಒಂದು ಎಕ್ಸ್ಟ್ರಾ ಬ್ಯಾಸ್ ಅಂತ ಸಹಿತ ಇಲ್ಲಿ ಮೆನ್ಷನ್ ಮಾಡಿರುವಂಥದ್ದು.
ಇನ್ನು ಸೈಡ್ನಲ್ಲಿ ಒಂದಿಷ್ಟು ಪೋರ್ಟ್ಸನ್ನು ಇಲ್ಲಿ ಕೊಟ್ಟಿದ್ದಾರೆ, ಯು ಎಸ್ ಬಿ ಪೋರ್ಟ್ ಕೊಟ್ಟಿದ್ದಾರೆ, ಆಮೇಲೆ ಮೆಮರಿ ಕಾರ್ಡ್ ಹಾಕೋಕ್ಕೆ ಆಪ್ಷನ್ ಇದೆ, ಚಾರ್ಜಿಂಗ್ ಆಪ್ಷನ್ ಇದೆ, ಇದಾದ ನಂತರ ಆನ್ ಆಫ್ ಮಾಡೋಕ್ಕೆ ಒಂದು ಪವರ್ ಬಟನ್ ಕೊಟ್ಟಿದ್ದಾರೆ, ಮೇಲ್ಗಡೆ ಭಾಗದಲ್ಲಿ ಒಂದಿಷ್ಟು ಬಟನ್ಸ್ ಇರುವಂಥದ್ದು, ವ್ಯಾಲ್ಯೂಮ್ ಕಂಟ್ರೋಲ್ ಬಟನ್ ಮತ್ತು ಒಂದು ಮೋಡ್ ಬಟನ್ ಇಲ್ಲಿ ಕೊಟ್ಟಿದ್ದಾರೆ. ಆಮೇಲೆ ಇದನ್ನು ನಾವು ಈಸಿಯಾಗಿ ಕ್ಯಾರಿ ಸಹಿತ ಮಾಡ್ಬೋದು, ಈ ರೀತಿಗೆ ಒಂದು ಬ್ಲ್ಯಾಕ್ ಕಲರ್ನಲ್ಲಿ ಇದು ನಮಗೆ ಅವೈಲೇಬಲ್ ಇದೆ. ಸೊ ಇದರ ಕಾಸ್ಟ್ ಬಂದುಬಿಟ್ಟು 419 ರೂಪಾಯಿ ಆಗುತ್ತೆ. ಓಕೆ, ನಾನು ನೆಕ್ಸ್ಟ್ ಈ ಒಂದು ಬ್ಲೂಟೂತ್ ಸ್ಪೀಕರ್ನ ಒಂದು ಸೌಂಡ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂತಂದರೆ ಒಂದು ಮೀಡಿಯಮ್ ಕ್ವಾಲಿಟಿ ಸೌಂಡನ್ನು ನಾವು ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತಂದು ಹೇಳ್ಕೊಳ್ಳೋಷ್ಟು ಜಾತ್ರೆ ಸೌಂಡ್ ಏನು ಬರಲ್ಲ, ಮೀಡಿಯಮ್ ಸೌಂಡ್ ಎಫೆಕ್ಟ್ ನಮಗೆ ಇದರಲ್ಲಿ ಸಿಗುತ್ತೆ. ಆಮೇಲೆ ಬ್ಯಾಸ್ ಬಗ್ಗೆ ಮಾತಾಡಬೇಕು ಅಂತಂದರೆ ಇದ್ರ ಮೇಲ್ಗಡೆ ಎಕ್ಸ್ಟ್ರಾ ಬ್ಯಾಸ್ ಅಂತ ಮೆನ್ಷನ್ ಮಾಡಿದರೂ ಸಹಿತ ಅಂತ ಏನು ಜಾಸ್ತಿ ಹೇಳ್ಕೊಳ್ಳೋಷ್ಟೊಂದು ಬ್ಯಾಸ್ ಎಫೆಕ್ಟ್ ಇದರಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ 419 ರೂಪಾಯಿಗೆ. ಸೊ ಓವರ್ ಆಲ್ ಆಗಿ ಈ ಒಂದು ಪ್ರಾಡಕ್ಟ್ ಈ ಒಂದು ಬಜೆಟ್ಗೆ ಬೆಸ್ಟ್ ಅಂತಲೇ ನನಗೆ ಅನಿಸುತ್ತೆ. ಆಮೇಲೆ ಒಂದು ಸಾರಿ ನೀವು ಇದನ್ನ ಕಂಪ್ಲೀಟಾಗಿ ಚಾರ್ಜ್ ಮಾಡಿದರೆ ಅಂತಂದರೆ ಒಂದು 3 to 4 ಅವರ್ಸ್ವರೆಗೂ ನೀವು ಅದನ್ನ ಆರಾಮಾಗಿ ಯೂಸ್ ಮಾಡ್ಬೋದು. ಆಮೇಲೆ ಕ್ಯಾರಿ ಸಹಿತ ನೀವು ಮಾಡ್ಬೋದು. ಆಮೇಲೆ ನಿಮಗೇನಾದರೂ ಈ ಒಂದು ಪ್ರಾಡಕ್ಟ್ಗಳು ಇಷ್ಟ ಆಗಿತ್ತು ಅಂತಂದರೆ, ಪರ್ಚೇಸ್ ಮಾಡಬೇಕಾಗಿತ್ತು ಅಂದ್ಕೊಂಡಿದ್ದೀರಾ ಅಂತಂದರೆ, ಪರ್ಚೇಸ್ ಮಾಡುವಾಗ ಗ್ಯಾರಂಟಿ ವಾರಂಟಿ ಬಗ್ಗೆ ಒಂದು ಸಾರಿ ಕರೆಕ್ಟಾಗಿ ನೋಡಿಕೊಂಡು ಪರ್ಚೇಸ್ ಮಾಡಿ. 500 ರೂಪಾಯಿ ಒಳಗಡೆ ಸಿಗ್ತಾ ಇದೆ ಅಂತ ಯಾವುದೇ ಒಂದು ಪ್ರಾಡಕ್ಟನ್ನು ಏನು ನೋಡಿದ್ರೆ ತೊಗೊಳೋಕ್ಕಾಗಲ್ಲಲ್ವಾ. ಒಂದು ಸಾರಿ ನೀವುಗೂ ಸಹಿತ ಚೆಕ್ ಮಾಡಿಬಿಟ್ಟು ನಿಮಗೆ ಸರಿ ಅನಿಸಿದ್ರೆ ಮಾತ್ರ ತೊಗೊಳ್ಳಿ. ಆಮೇಲೆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆಯಲ್ಲ, ಅದ್ರ ಮೇಲೆ ಒಂದು ಸಾರಿ ಕ್ಲಿಕ್ ಮಾಡಿ, ಇನ್ ಕೇಸ್ ನನ್ನ ಒಂದು ಲಾಸ್ಟ್ ವಿಡಿಯೋದಲ್ಲಿ ನೀವೇನಾದರೂ ಒಂದಿಷ್ಟು ವಸ್ತುಗಳೇನಾದರೂ ಪರ್ಚೇಸ್ ಮಾಡಿದ್ರಿ ಅಂತಂದರೆ ನಿಮಗೆ ಗಿವ್ ಅವೇ ಸಹಿತ ಸಿಗೋ ಒಂದು ಚಾನ್ಸಸ್ ಕೂಡ ಇರುತ್ತೆ. ಮಿಸ್ ಮಾಡಿದ ಒಂದು ಲಿಂಕ್ ಮೇಲೆ ಒಂದು ಸಾರಿ ಕ್ಲಿಕ್ ಮಾಡಿ ಚೆಕ್ ಮಾಡಿ. ಓಕೆ, ಸಿಗೋಣ ಮತ್ತೆ ಮುಂದೆ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಟೇಕ್ ಕೇರ್.